ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಎಲ್ಲಾ ಕಂಡೀಷನ್ ಪಾಸ್ ಆದರೆ ಮಾತ್ರ ನಿಮಗೆ ಬಿಪಿಎಲ್ ಕಾರ್ಡ್ ದೊರೆಯುತ್ತದೆ ಮತ್ತೆ ನಿಯಮ ಬದಲು ಮಾಡಿದ ಸರ್ಕಾರ ಹೌದು ಬಿಪಿಎಲ್ ಕಾರ್ಡ್ ಹೊಂದಿದವರು ಸರ್ಕಾರದಿಂದ ಅನೇಕ ಅನೇಕ ಸೌಲಭ್ಯ ಪಡೆಯಬಹುದು ಬಡತನ ರೇಖೆಗಿಂತ ಕೆಳಗಿರುವವರ ಹಿತದೃಷ್ಟಿಯಿಂದ ಅನೇಕ ಯೋಜನೆಗಳು ಇಂದು ಕಾರ್ಯಪ್ರವೃತ್ತವಾಗಿದ್ದು ಒಂದೊಂದು ಸೌಲಭ್ಯವೂ ಜನರ ಹಿತದೃಷ್ಟಿ ಕಾಯುವ ನೆಲೆಯಲ್ಲಿ ಮಹತ್ವಪೂರ್ಣ ಎನಿಸಲಿದೆ ಸಾಮಾನ್ಯ ಜನರಲ್ಲಿ ಬಡವರಿಗೆ ಬೇಕಾದ ಆಹಾರ ಆರೋಗ್ಯ ಶಿಕ್ಷಣ ಇನ್ನಿತರ ಯೋಜನೆಯನ್ನು ನೀಡುವ ಸಲುವಾಗಿ ಇಂದು ಬಿಪಿಎಲ್ ಕಾರ್ಡ್ ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ ಆದರೆ ಇಂದು ಅರ್ಹರಿಗಿಂತಲೂ ಅನರ್ಹರಾದವರು ಹಾಗೂ ಶ್ರೀಮಂತರಾದವರು ಕೂಡ ತಾವು ಬಡತನ ರೇಖೆಗಿಂತ ಕೆಳಗಿದ್ದೇವೆ ಎಂದು ಹೇಳಿ ಬಿಪಿಎಲ್ ಕಾರ್ಡ್ ಅನ್ನು ಪಡೆಯುತ್ತಿದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಆಗಾಗ ಹೊಸ ಮಾಹಿತಿಯನ್ನು ನೀಡುತ್ತಿದ್ದು ಫೇಸ್ಬುಕ್ ಮಾಹಿತಿ ನೀಡಿ ಬಿಪಿಎಲ್ ಕಾರ್ಡ್ ಮಾಡಿಸಿದ್ದವರು ಕಾರ್ಡ್ ಅನ್ನು ವಾಪಸ್ಸು ನೀಡುವಂತೆ ಸೂಚನೆ ಕೂಡ ನೀಡಿತ್ತು ಈ ಹಿನ್ನೆಲೆಯಲ್ಲಿ ಅನರ್ಹರೆಂದು ಯಾರು ಎಂಬ ಪ್ರಶ್ನೆ ಕೂಡ ಎದುರಾಗಬಹುದು ಯಾರು ಅನರ್ಹರು ಎಂದರೆ ಸರ್ಕಾರಿ ಅಧಿಕಾರಿಗಳು ಸಾರ್ವಜನಿಕ ವಲಯ ಸಂಸ್ಥೆಗಳು ಸರ್ಕಾರದ ಸ್ವಾಯತ್ತ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳಲ್ಲಿ ಉದ್ಯೋಗ ಮಾಡುವವರಿಗೆ ಬಿಪಿಎಲ್ ಕಾರ್ಡ್ ಸಿಗಲಾರದು ವೈಟ್ ಬೋರ್ಡ್ ಹೊಂದಿರುವ ವಾಹನ ಹೊಂದಿದವರು ಅಂದರೆ ಕಾರು ಹೊಂದಿದವರು ಅನರ್ಹರಾಗಿರುತ್ತಾರೆ ಜೀವನೋದ್ದೇಶಕ್ಕಾಗಿ ಕಾರು ಕ್ಯಾಬ್ ಚಲಾಯಿಸುವವರು ಎಲ್ಲೋ ಬೋರ್ಡ್ ಅನ್ನು ಹೊಂದಿದ್ದು ಅವರು ಬಿಪಿಎಲ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ 3 ಹೆಕ್ಟೇರ್ಗಿಂತ ಅಧಿಕ ಭೂಮಿ ಹೊಂದಿದವರು ಕೂಡ ಅನರ್ಹರು ಎಂದು ಹೇಳಲಾಗುತ್ತದೆ ಸರ್ಕಾರದ ವಾರ್ಷಿಕ ತೆರಿಗೆ ಪಾವತಿ ಮಾಡುವವರಿಗೆ ಬಿಪಿಎಲ್ ಕಾರ್ಡ್ ಸಿಗಲಾರದು 125,000ಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯ ಹೊಂದಿದವರು ಈ ಒಂದು ಯೋಜನೆಗೆ ಅನರ್ಹರಾಗಿರುತ್ತಾರೆ ಐಷಾರಾಮಿ ಲಕ್ಸುರಿ ಲೈಫ್ಸ್ ಲೀಡೆಡ್ ಪರ್ಸನ್ಸ್ ಜೀವನ ಮಾಡುವವರು ದೊಡ್ಡ ಕಾರು ಬಂಗಲೆ ಹೊಂದಿದವರು ಅನರ್ಹರು ಎನ್ನಲಾಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸುವುದಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸ್ಪಷ್ಟನೆ ನೀಡಿದ್ದು ಈ ಮೂಲಕ ಎಲ್ಲ ಅಗತ್ಯ ಮಾಹಿತಿ ಲಗತ್ತಿಸುವಂತೆ ಕೂಡ ತಿಳಿಸಲಾಗಿದೆ ಈ ಮೂಲಕ ಅನರ್ಹರನ್ನು ಕಂಡುಹಿಡಿದು ಅವರ ಕಾರ್ಡ್ ರದ್ದುಗೊಳಿಸುವ ಮುಖ್ಯ ಉದ್ದೇಶವನ್ನು ಹೊಂದಿದ್ದನ್ನು ಇಲ್ಲಿ ಕಾಣಬಹುದಾಗಿದೆ